ನಮ್ಮೂರಲ್ಲಿ ಹಾವುಗಳ ಕಾಟ ಜಾಸ್ತಿ ಆಗಿರುವುದರಿಂದ ನಮ್ಮ ಬೇಬಿಗಳಿಗೆ ಅಂದರೆ ಲವ್ ಬರ್ಡ್ಸ್ಗಳಿಗೆ ಹೊಸ ಗೂಡು ಬೇಕಂತ ಅನಿಸುತ್ತೆ. ಯಾಕೆಂದರೆ ಅಳತ್ತು ಗೂಡು ಹೋಗಿದೆ ಫುಲ್ಲು. ಅದಕ್ಕೆ ನನ್ನ ಚಿಕ್ಕಮ್ಮವನ್ನು ಗೂಡು ಕೊಟ್ಟಿದ್ದಾರೆ ನೋಡಿ. ಇದೇ ಜಾಗದಲ್ಲಿ ಆ ಗೂಡನ್ನು ಸೆಟ್ ಮಾಡೋದು. ಇದು ದೊಡ್ಡ ಗೂಡು ಇದಲ್ಲ ಆಯ್ತಾ. ಮೊದಲು ನನಗೆ ಹೆಲ್ಪರಾಗಿ ಪವನ್ ಕುಮಾರ್ ಬಂದದ್ದು. ಧನ್ಯವಾದಗಳು ಪವನ್ ಕುಮಾರ್ ಇವರೇ. ನೋಡಿ ಟೈಮ್ ಲ್ಯಾಪ್ಸಲ್ಲಿ ನನ್ನ ಕೆಲಸ ಕಾರ್ಯಗಳು ಎಷ್ಟು ಚೆಂದ ಕಾಣುತ್ತದೆ. ಎಷ್ಟು ಒಳ್ಳೆಯ ಶ್ರಮಜೀವಿ. ಕೂಲಿ ಕೆಲಸದವರೇ ಮುಜುಗರ ಪಡುವಂತೆ ಕೆಲಸ ಮಾಡುತ್ತಿರುವ ನಾನು. ಈತನೇ ನೋಡಿ ನನ್ನ ಸೆಕೆಂಡ್ ಹೆಲ್ಪರ್ ನಿಜಾಮುದ್ದೀನ್. ಈ ಜಾಗದಲ್ಲಿ ನಾವು ಈ ಗುಡ್ಡನ್ನು ಸೆಟ್ ಮಾಡೋದು. ಮೊದಲಿಗೆ ನಾವು ಬೆಡ್ ಹಾಕಲಿಕ್ಕೆ ರೆಡಿಯಾದೆವು. ಬೆಡ್ ಅಂದರೆ ಸಿಮೆಂಟ್ ಅದು ಬೆಡ್ ಆಯ್ತಾ. ನಮ್ಮ ವೀಡಿಯೋಗ್ರಾಫರಿಗೆ ಮೊದಲು ವೀಡಿಯೋ ತೆಗಿಲಿಕ್ಕೆ ಕಳಿಸ್ತಿದ್ದೆ ಅಡ್ಡದಿಗೆ ಅಂತ. ಆದಮೇಲೆ ನೋಡಿ ನಾವು ಬೆಡ್ ಹಾಕ್ಲಿಕ್ಕೆ ರೆಡಿಯೇ ಅದೇವು. ಇದೇ ನೋಡಿ ಸಿಮೆಂಟಿನ ಬ್ರಿಡ್ ಬೆಡ್. ನಾನು ಪೇಂಟ್ ತೆಗೆಯುವುದನ್ನು ಶೂಟ್ ಮಾಡುವಂತ ಹೇಳಿದರೆ ನನ್ನ ಮುಸುಂಟನ್ನು ಶೂಟ್ ಮಾಡ್ತಿದ್ದಾನೆ. ನಮ್ಮ ಈ ಗೂಡನ್ನು ಪೇಂಟ್ ಕೊಟ್ಟು ಹೊಸ ಮದುಮಗಳಾಗಿ ರೆಡಿ ಮಾಡುವಾಗಲೇ ಆಯಿತು ನೆಟ್ಟನ್ನು ಚೇಂಜ್ ಮಾಡುವಂತ. ಆಗಲೇ ಬಂದದ್ದು ನನ್ನ ಕಸಿನ್ ಈತನೇ ನೋಡಿ ವಿಲ್ಸನ್. ಇವನು ಮಾತಾಡೋದಕ್ಕಿಂತ ಕೆಲಸ ಮಾಡೋದು ಜಾಸ್ತಿ. ಉಲ್ಟಾ ಕೂಡ ಆಗ್ತದೆ ಆಯ್ತಾ. ಆಗ ನನಗಾಯಿತು ಇದಕ್ಕೊಂದು ಇಂಜಿನಿಯರ್ ಬೇಕಂತ. ಅದಕ್ಕೆ ಡ್ರಿಲ್ ಹಾಕ್ಲಿಕ್ಕೆ ನಾವು ಸ್ಪೆಷಲ್ಲಾಗಿ ಹೊಸ ಇಂಜಿನಿಯರನ್ನು ಕರ್ಕೊಂಡು ಬಂದಿದ್ದೇವೆ ನೋಡಿ. ಇಂಜಿನಿಯರ್ ಡ್ರಿಲ್ ಮಾಡೋದು. ಆಗ ಮನೆಗೆ ಬಂದದ್ದೇ ಸಂತೋಷ. ಹತ್ತು ಹಲವು ಜನಗಳು ಸೇರಿ ಆಯಿತು ನನ್ನ ಗೂಡು ರೆಡಿ. ಈ ಗೂಡನ್ನು ಅಲ್ಲಿ ಶಿಫ್ಟ್ ಮಾಡಿದೆವು. ನಂತರ ಈ ಹಕ್ಕಿಗಳಿಗೆ ಬಿಸಿಲು ಬೀಳ್ತದಂತ ಹೇಳಿ ನಮ್ಮ ಹಳತ್ತು ಸೀಟುಗಳನ್ನು ತಂದು ಅದರ ಮೇಲೆ ಇಟ್ಟೆವು. ಈಗ ನೋಡಿ ಕಡಿಮೆಯದು ಮೇಸ್ತ್ರಿ ಕೆಲಸ ಮಾಡ್ತಿರೋದು. ಯಾಕೆಂದರೆ ಬೆಡ್ ಹಾಕುವ ಮುಂಚೆ ನಾವು ನೆಲಮಟ್ಟ ನೋಡಬೇಕಿತ್ತು. ಆಗ ಸರಿ ಸೆಟ್ ಆಗ್ತಿತ್ತು. ನಾವು ಕಡಿಮೆಯದು ಮೇಸ್ತ್ರಿ ಎಲ್ಲ ಹಾಗೆ ಸ್ವಲ್ಪ ಗ್ಯಾಪ್ ಎಲ್ಲ ಬಂದಿದೆ. ಅದನ್ನೀಗ ಸರಿ ಮಾಡೋದ ನೋಡಿ. ನಮ್ಮ ಗೂಡು ರೆಡಿ. ಒಳಗೆ ಮರವನ್ನೆಲ್ಲ ಇಟ್ಟು ಸೆಟ್ ಆದೆವು. ಯಾಕೆಂದರೆ ಅಕ್ಕಿ ಬಂದು ಖುಷಿಯಲ್ಲಿ ಕೂತ್ಕೊಳ್ಬೇಕಲ್ಲ. ಕೊನೆಗೂ ರೆಡಿ ಆಯಿತು ನಮ್ಮ ಗೂಡು. ಟೆನ್ ಈಗ ಹಕ್ಕಿ ಅನ್ನೋದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಮಾತ್ರ ರೆಡಿ. ಹಕ್ಕಿ ನನ್ನ ನೋಡ್ತಾ ಉಂಟು. ಇವನು ಎಂತ ಮಾಡ್ತಿದ್ದಾನೆ, ದಿನಾಲು ತಿಂಡಿ ಆಗ್ತಿದ್ದ ಇವತ್ತು ಎಂತ ನನ್ನನ್ನು ತೆಗಿತಿದ್ದಾನೆ ಅಂತ. ಈಗ ಹಕ್ಕಿಯನ್ನು ಕೈ ಹಾಕಿ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ನಾವು ಪ್ಲ್ಯಾನ್ ಮಾಡಿದ್ದೆವು ನೋಡಿ. ಹಕ್ಕಿಯ ಮೊದಲ ಗೂಡನ್ನು ಹೊಟ್ಟೆ ಮಾಡಿ ಇನ್ನೊಂದು ಗೂಡಿಟ್ಟೆವು. ಅದು ಎಲ್ಲ ಅದರೊಳಗೋಯಿತು. ನೆಕ್ಸ್ಟ್ ಗೂಡನ್ನು ದೊಡ್ಡ ಗೂಡಿಗೆ ಶಿಫ್ಟ್ ಮಾಡಿದೆವು. ಮೊದಲವರೆಗೆ ಬರಲಿಕ್ಕೆ ತುಂಬ ಟೆನ್ಷನ್ ಮಾಡ್ತಿತ್ತು ಇದೆಂತ ಹೊಸತ್ತು ಅಂತ. ಮತ್ತೆ ಒಂದೊಂದುವರೆಗೆ ಬಂತು ನೋಡಿ. ಇದನ್ನು ನೋಡಲಿಕ್ಕೆ ಮಕ್ಕಳು ದೊಡ್ಡವರು ಎಲ್ಲರೂ ಬಂದಿದ್ದಾರೆ ಅದೇ ಖುಷಿಯಲ್ಲಿ ಹಕ್ಕಿಗಳ. ಹಾಗಾದರೆ ಇಂದಿನ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಒಂದು ಮಾಡಿ ಮಾರೆ.